ವರ್ಗಮೂಲವನ್ನು ಬಿಡಿಸುವುದು ಈಗ ಇಲ್ಲಿ ಕೊಟ್ಟಿರುವಂತಹ ಲೆಕ್ಕದಲ್ಲಿ ವರ್ಗಮೂಲವನ್ನು ಬಿಡಿಸಿ ಅದನ್ನು ಸುಲಭೀಕರಿಸುವಂಥದ್ದು ಈಗ ಉದಾಹರಣೆಯಾಗಿ ಮೊದಲನೇ ಒಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ಐದು ವರ್ಗ ಮೂಲ ನೂರ ಹದಿನೇಳು ಐದು ಇಂಟು ವರ್ಗಮೂಲ ನೂರ ಹದಿನೇಳು ಈ ನೂರ ಹದಿನೇಳನ್ನು ಇದರ ಅವಿಭಾಜ್ಯ ಅಪೋರ್ತನಗಳಾಗಿ ಬರೆದು ಅದರಲ್ಲಿ ವರ್ಗ ಸಂಖ್ಯೆಯ ಗುಣಲಬ್ಧ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಆ ವರ್ಗ ಸಂಖ್ಯೆಯನ್ನು ನಾವು ಆಚೆ ತಗೊಂಡು ಅದನ್ನು ಸುಲಭೀಕರಿಸಬೇಕಾಗತ್ತೆ ಈಗ ನೂರ ಹದಿನೇಳು ಬಿಡಿಸ್ತನದಲ್ಲಿ ಏಳು ಇರೋದರಿಂದ ಎರಡರಿಂದ ಹೋಗೋದಿಲ್ಲ ಮೂರಿಂದ ಹೋಗುತ್ತಾ ಟ್ರೈ ಮಾಡಿ ಏಳು ಒಂದು ಎಂಟು ಎಂಟು ಒಂದು ಒಂಬತ್ತು ಹೌದು ಖಂಡಿತ ಮೂರಿಂದ ಹೋಗುತ್ತೆ ಮೂರರಿಂದ ನೂರ ಹದಿನೇಳನ್ನು ಬಾಗ್ಸೋಣ ಮೂರು ಮೂರ್ಲ ಒಂಬತ್ತು ಕಡೆಯಿರಿ ಹನ್ನೊಂದರಲ್ಲಿ ಒಂಬತ್ತೋದ್ರೆ ಎರಡು ಏಳನ್ನು ಎಳೆಸ್ಕೊಳ್ತಾ ಇದ್ದೀವಿ ಮೂರು ಒಂಬತ್ತಲಿ ಇಪ್ಪತ್ತ ಏಳು ಇಪ್ಪತ್ತೇಳರಲ್ಲಿ ಇಪ್ಪತ್ತೇಳಿದ್ರೆ ಸೊನ್ನೆ ಅಂದರೆ ಈಗ ಇದನ್ನು ಅವಿಭಾಜ್ಯ ಅಪರ್ತನಗಳಾಗಿ ಫಸ್ಟ್ ಬರ್ಕೊಳ್ಳೋಣ ಮೂರು ಇಂಟು ಮೂವತ್ತ ಒಂಬತ್ತು ನಮ್ಗೆ ಸಾಮಾನ್ಯವಾಗಿ ಗೊತ್ತಿದೆ ಅಂದರೆ ಹದಿಮೂರು ಮೂರಲಿ ಮೂವತ್ತೊಂಬತ್ತು ಅಂದರೆ ಹದಿಮೂರು ಮೂರಲಿ ಮೂವತ್ತ ಒಂಬತ್ತು ನೂರ ಹದಿನೇಳನ್ನು ಮೂರು ಇಂಟು ಮೂರು ಇಂಟು ಹದಿಮೂರು ಅಂತ ನಾವು ಬಿಡಿಸಿ ಬರೀಬಹುದು ಈಗ ಬಿಡಿಸಿ ಬರೆದು ನಂತರ ಲೆಕ್ಕವನ್ನು ಸಾಲು ಮಾಡೋಣ ಐದು ಇಂಟು ವರ್ಗ ಮೂಲ ಮೂರು ಇಂಟು ಮೂರು ಇಂಟು ಹದಿಮೂರು ಇದನ್ನು ಬಿಡಿಸಿ ಬರೆದಿದ್ದೇವೆ ಈಗ ವರ್ಗ ಮೂಲವನ್ನು ಪ್ರತ್ಯೇಕವಾಗಿ ಹಾಕೊಳ್ಳಿ ಐದು ಇಂಟು ಮೂರು ಇಂಟು ಮೂರು ಇಂಟು ವರ್ಗ ಮೂಲ ಹದಿಮೂರು ಈಗ ಮತ್ತೆ ಇದನ್ನು ಸುಲಭೀಕರಿಸಿದಾಗ ಇದನ್ನು ಮೂರರ ವರ್ಗ ಅಂತ ಬರಿಬೋದು ಮೂರರ ವರ್ಗ ವರ್ಗಮೂಲ ಕ್ಯಾನ್ಸಲ್ ಪ್ರಿನ್ಸಿಪಲ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಇಂಟು ವರ್ಗಮೂಲ ಹದಿಮೂರು ಅಂದರೆ ಐದು ಇಂಟು ಇಲ್ಲಿ ಮೂರು ಇಂಟು ವರ್ಗಮೂಲ ಹದಿಮೂರು ಐದು ಮೂರ ಹದಿನೈದು ಇಂಟು ವರ್ಗ ಮೂಲ ಹದಿಮೂರು ನೋಡಿ ಕೊಟ್ಟಿರುವಂತಹ ಒಂದು ಲೆಕ್ಕವನ್ನು ಐದು ರೂಟ್ ನೂರ ಹದಿನೇಳು ಇದನ್ನು ನಾವು ವರ್ಗ ಮೂಲವನ್ನು ಬಿಡಿಸಿ ಅದರಲ್ಲಿ ವರ್ಗಮೂಲದಲ್ಲಿ ಯಾವುದಾದ್ರೂ ವರ್ಗ ಸಂಖ್ಯೆಯ ಗುಣಲಬ್ಧ ಇದೆಯಾ ಅಂತ ತಿಳ್ಕೊಳ್ಬೇಕು ತಿಳ್ಕೊಂಡು ಅದನ್ನು ಬಿಡಿಸಿ ಅದನ್ನು ಗುಣಿಸ್ಕೊಂಡು ನಂತರ ಉಳಿದಿರ್ತಕ್ಕಂಥದ್ದನ್ನು ವರ್ಗಮೂಲದಲ್ಲೇ ಬರೀಬೇಕು ಒಂದು ವೇಳೆ ಅಲ್ಲಿ ವರ್ಗಮೂಲದಲ್ಲಿ ಯಾವುದೂ ಇಲ್ಲ ಅಂದರೆ ಅದು ವರ್ಗ ಸಂಖ್ಯೆನೇ ಆಗಿದ್ರೆ ವರ್ಗಮೂಲನೇ ಕ್ಯಾನ್ಸಲ್ ಆಗುತ್ತೆ ಈಗ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮೂರು ಇಂಟು ವರ್ಗ ಮೂಲ ಇಪ್ಪತ್ತ ಆರು ಈಗ ಮೂರು ಎಂಟು ವರ್ಗಮೂಲ ಇಪ್ಪತ್ತಾರು ಇದನ್ನ ಗಮನಿಸಿ ಈ ಇಪ್ಪತ್ತಾರರಲ್ಲಿ ಅದರ ಅವಿಭಾಜ್ಯ ಅಪವರ್ತನಗಳನ್ನ ಬರ್ಕೊಳ್ಳೋಣ ಇದು ಎರಡರ ಮಧ್ಯೆಯಲ್ಲಿ ಹೋಗೋದ್ರಿಂದ ಎರಡು ಹದಿಮೂರಲಿ ಇಪ್ಪತ್ತ ಆರು ಈಗ ಮತ್ತೆ ಹದಿಮೂರರ ಅವಿಭಾಜ್ಯ ಅಪವರ್ತನಗಳು ಹದಿಮೂರು ಮತ್ತೆ ಒಂದು ಅಷ್ಟೇ ಅಂದ್ರೆ ಮತ್ತೆ ಮುಂದಕ್ಕೆ ಹೋಗೋದಿಲ್ಲ ಇದು ಯಾವುದು ಇಲ್ಲಿ ವರ್ಗ ಸಂಖ್ಯೆ ಬರೋದಿಲ್ಲ ವರ್ಗ ಸಂಖ್ಯೆ ಗುಣಲಬ್ಧ ಈ ಇಪ್ಪತ್ತಾರರಲ್ಲಿ ಇಲ್ಲ ಇದನ್ನ ಹೇಗೆ ಬರೀಬೇಕು ಅಂದ್ರೆ ಮತ್ತೆ ಅಗೈನ್ ತ್ರೀ ರೂಟ್ ಇಪ್ಪತ್ತಾರು ಅಂತಾನೆ ಬರೀಬೇಕು ಇದನ್ನು ಮತ್ತೆ ಸುಲಭೀಕರಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಇಲ್ಲಿ ವರ್ಗ ಸಂಖ್ಯೆಯ ಗುಣಲಬ್ಧ ಇಲ್ಲ ಆದರೆ ಇಲ್ಲಿ ಬಿಡಿಸ್ಲಿಕ್ಕೆ ಆಗಿದೆ ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ವರ್ಗ ಸಂಖ್ಯೆಯ ಗುಣಲಬ್ಧ ಇದೆ ವರ್ಗ ಸಂಖ್ಯೆ ಯಾವ್ದಪ್ಪ ಅಂದರೆ ಮೂರು ಇಂಟು ಮೂರು ಅಂದರೆ ಮೂರ್ ಮೂರ್ಲಿ ಒಂಬತ್ತು ಒಂಬತ್ತು ಇಂಟು ಹದಿಮೂರು ನೂರ ಹದಿನೇಳು ಒಂಬತ್ತು ಇಂಟು ಹದಿಮೂರು ನೂರ ಹದಿನೇಳು ಹದಿಮೂರ ಒಂಬತ್ತಲಿ ನೂರ ಹದಿನೇಳು ಅದರಿಂದ ಇಲ್ಲಿ ವರ್ಗ ಸಂಖ್ಯೆಯ ಗುಣಲಬ್ಧ ಇರೋದರಿಂದ ನಾವಿದನ್ನು ಇದನ್ನು ಬಿಡಿಸ್ಕೊಂಡಿದ್ದೇವೆ ಈ ರೀತಿಯಾಗಿ ವರ್ಗ ಮೂಲವನ್ನು ನಾವು ಬಿಡಿಸಬಹುದಾಗಿದೆ